ನೀವು ಹೇಳಿದ ಭವಿಷ್ಯಕ್ಕೂ ಫಲಿತಾಂಶಕ್ಕೂ ತಾಳೆ ಆದರೆ ನಾನು ನಿಮಗೆ 5 ಲಕ್ಷ ಬಹುಮಾನವನ್ನು ಕೊಡ್ತೇನೆ. ಪ್ರತಿ 5 ವರ್ಷಕ್ಕೊಮ್ಮೆ ನಮ್ಮ ದೇಶದ ಚುನಾವಣೆ ಬರ್ತಲೇ ಇರುತ್ತೆ. ಚುನಾವಣೆಗೆ ಕೋಟ್ಯಂತರ ರೂಪಾಯಿ ಖರ್ಚಾಗತ್ತೆ. ಆದರೆ ನನಗೆ ಇಲ್ಲಿ ಒಂದು ಅನುಮಾನ ಬಂದಿರೋದು, ಯಾಕೆ ಈ ಕೋಟ್ಯಂತರ ರೂಪಾಯಿಯನ್ನು ಖರ್ಚು ಮಾಡಬೇಕು? ಅದರ ಬದಲು ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಮುಂದಿನವರೆಗೂ ದೇವ ಮಾನವರಿದ್ದಾರೆ, ಭವಿಷ್ಯ ಹೇಳೋರಿದ್ದಾರೆ, ಮಂತ್ರವಾದಿಗಳಿದ್ದಾರೆ, ವಶೀಕರಣ ಮಾಡೋರಿದ್ದಾರೆ, ನಿಮ್ಮ ಹಿಂದೆ ಮುಂದೆ ಆಗುವಂಥ ಎಲ್ಲ ಭವಿಷ್ಯತ್ತನ್ನು ಹೇಳುವಂಥವರು ಮಾಧ್ಯಮಗಳಲ್ಲಿ ಕುಳಿತುಕೊಂಡು ಹೇಳ್ತಾರೆ. ಅದೆಲ್ಲದಕ್ಕಿಂತ ಈಗ ಬಲಾಢ್ಯವಾಗಿರುವಂಥ ಸಾಮಾಜಿಕ ಜಾಲತಾಣಗಳಲ್ಲಿ 24 ಗಂಟೆಗಳಲ್ಲಿ ನಿಮ್ಮ ಭವಿಷ್ಯ ನಿರ್ಧಾರ ಆಗದಿದ್ದರೆ ನೀವು ಕೊಟ್ಟಂಥ ದುಡ್ಡು 100% ದುಡ್ಡು ನಿಮಗೆ ಹಿಂದಿರುಗಿಸ್ತೀವಿ, ನಿಮ್ಮ ಭವಿಷ್ಯ ನಮ್ಮ ಕೈಲಿದೆ, ಚಿಟಿಕೆ ಒಡೆಯೋದ್ರಲ್ಲಿ ಭವಿಷ್ಯ ಹೇಳ್ತೀನಿ ಅಂತ ಹೇಳುವಂಥ ಅನೇಕ ಜನರನ್ನು ಸಾಮಾಜಿಕ ಜಾಲತಾಣದಲ್ಲಿ ಕಂಡಿದ್ದೇವೆ. ಇನ್ನೂ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ವಾಯ್ಸ್ ಮುಖಾಂತರ ನಿಮ್ಮ ಭವಿಷ್ಯ ಹೇಳ್ತೀವಿ, ನಿಮ್ಮ ಕಣ್ಣಿನ ನೋಡುವುದರ ಮುಖಾಂತರ ಭವಿಷ್ಯ ಹೇಳ್ತೀವಿ, ಆಂಜನ ಮುಖಾಂತರ ಭವಿಷ್ಯ ಹೇಳ್ತೀವಿ, ಅಂಜನವೇ ಸತ್ಯ ಎಲೆಯ ಮುಖಾಂತರ ನಿಮ್ಮ ಭವಿಷ್ಯ ಹೇಳ್ತೀವಿ, ಕವಡೆ ಶಾಸ್ತ್ರದ ಮುಖಾಂತರ ಭವಿಷ್ಯ ಹೇಳ್ತೀವಿ, ಇನ್ನು ಅನೇಕ ಶಾಸ್ತ್ರಗಳ ಮುಖಾಂತರ ನಿಮ್ಮ ಭವಿಷ್ಯವನ್ನು ಹೇಳ್ತೀವಿ ಅಂತ ವೇಷಭೂಷಣಗಳನ್ನು ಹಾಕ್ಕೊಂಡು ಪ್ರತಿನಿತ್ಯ ಮಾಧ್ಯಮದಲ್ಲಿ ಹೇಳುವಂಥವ್ರನ್ನ ಕೇಳಿದ್ದೇವೆ, ಕೇಳೋ ಅಂಥವ್ರು 1000+ ಜನರನ್ನು ನೋಡಿದ್ದೇವೆ. ಹಿಂದಿನ ಜನ್ಮದ ಎಲ್ಲ ವೃತ್ತಾಂತವನ್ನು ನಿಮ್ಮ ಮುಂದೆ ಇಡ್ತೇನೆ, ಮುಂದೆ ಆಗುವಂತಹ ಎಲ್ಲ ಭವಿಷ್ಯವನ್ನು ನಾನು ರೂಪಿಸ್ತೇನೆ. ಮಕ್ಕಳಾಗದವರಿಗೆ ಮಕ್ಕಳಾಗಂಗೆ ಮಾಡಿಕೊಡ್ತೀವಿ, ವಶೀಕರಣ ಮಾಡಿಕೊಡ್ತೀವಿ, ಸಂತಾನ ಭಾಗ್ಯ ಕೊಡ್ತೀವಿ, ನಿಖರವಾದ ಭವಿಷ್ಯ ಹೇಳ್ತೀವಿ ಅಂತ ಹೇಳುವಂತಹ ಮಂತ್ರವಾದಿಗಳೇ, ದೇವಮಾನವರೇ, ಭವಿಷ್ಯವಾಣಿ ನುಡಿಯುವಂತಹ ಮಾಧ್ಯಮದಲ್ಲಿ ಕುಳಿತುಕೊಂಡು ಪ್ರತಿನಿತ್ಯ ವೇಷಭೂಷಣಗಳನ್ನು ಹಾಕಿಕೊಂಡು ಭವಿಷ್ಯವಾಣಿಯನ್ನು ನುಡಿಯುವಂತಹ, ಮುಂದಿನ ಇಂದಿನ ಭವಿಷ್ಯವಾಣಿಯನ್ನು ನುಡಿಯುವಂತಹ ಭವಿಷ್ಯವಾಣಿಗಾರರೇ, ಇದೊಂದು ನಿಮಗೆ ಓಪನ್ ಚಾಲೆಂಜ್. ಎಷ್ಟೋ ವರ್ಷಗಳ ಭವಿಷ್ಯ ಹೇಳಬೇಡಿ, ಎಷ್ಟೋ ದಿನಗಳ ಭವಿಷ್ಯ ಬೇಕಿಲ್ಲ, ಮುಂದಿನ ಜನ್ಮದ್ದು ಇಂದಿನ ಜನ್ಮದ ನಮಗೆ ಭವಿಷ್ಯ ಬೇಕಿಲ್ಲ. ನಮಗೆ ಬೇಕಾಗಿರೋದು 5 ತಾರೀಕು ನಮ್ಮ ಭಾರತ ದೇಶದ ಚುನಾವಣೆ ಪ್ರಕಟವಾಗ್ತಾ ಇದೆ, ಫಲಿತಾಂಶ ಪ್ರಕಟವಾಗ್ತಾ ಇದೆ. ಅದಕ್ಕೆ ನನ್ನದೊಂದು ಮನವಿ, ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿ ಎಷ್ಟು ಮತಗಳಿಂದ ಗೆಲ್ತಾನೆ ಅಂತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ನಿಮ್ಮ ಲೆಟ್ರಿಡ್ಡಲ್ಲಿ ಬರೆದುಬಿಟ್ಟು ನಮಗೆ ಹಾಕಿ ಸೀಲ್ ಹಾಕಿ ನನಗೆ ಕಳಿಸಿದರೆ ಹುಲಿಕಲ್ ನಟರಾಜ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಿಜಿಸ್ಟರ್ ಮುಖಾಂತರ ಕಳಿಸಿದರೆ, ಅಥವಾ ಇದೇ ಯೂಟ್ಯೂಬ್ ಮುಖಾಂತರ ನಿಮ್ಮ ಭವಿಷ್ಯವಾಣಿಯನ್ನು ನಮಗೆ ಲಿಂಕ್ ಮಾಡಿ ಕಳಿಸಿದರೆ, ಚುನಾವಣೆ ಫಲಿತಾಂಶ 5 ನಂತರ ನೀವು ಹೇಳಿದ ಭವಿಷ್ಯಕ್ಕೂ ಫಲಿತಾಂಶಕ್ಕೂ ತಾಳೆ ಆದರೆ ನಾನು ನಿಮಗೆ 5 ಲಕ್ಷ ಬಹುಮಾನವನ್ನು ಕೊಡ್ತೇನೆ. ಈ ಸುವರ್ಣ ಅವಕಾಶವನ್ನು ಬಳಸ್ಕೊಳ್ಳಿ. ಅವ್ರತ 1000 ರೂಪಾಯಿ, ಭವಿಷ್ಯಕ್ಕೆ 7000 ರೂಪಾಯಿ, ಇನ್ನೇನು ಹೋಮ ಹವನ ಮಾಡಿದರೆ 8 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೇಳೋ ಬದಲು ನಾನು 5 ಲಕ್ಷ ರೂಪಾಯಿಯನ್ನು ನಿಮಗೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಡಿಪಾಸಿಟ್ ಮಾಡ್ತೇನೆ, ಫಲಿತಾಂಶ ಸರಿಯಾಗಿದ್ದರೆ. ನಿಮಗೆ ಇದೊಂದು ಸುವರ್ಣ ಅವಕಾಶ, ಬನ್ನಿ. 1,00,000 ರೂಪಾಯಿ ಚುನಾವಣೆಗೋಸ್ಕರ ಖರ್ಚಾಗ್ತಾ ಇದೆ, ಅದರ ಬದಲು ಈಗಲೇ ಮಾಧ್ಯಮದಲ್ಲಿ ಕುಳಿತುಕೊಂಡು, ಅದರಲ್ಲೂ ನೀವು ಯಾವ ಮಾಧ್ಯಮದಲ್ಲಿ ಭವಿಷ್ಯವನ್ನು ಹೇಳ್ತಾ ಇದ್ದೀರಿ ಅದೇ ಮಾಧ್ಯಮದಲ್ಲಿ ಕುಳಿತುಕೊಂಡು, ಇಂಥ ವ್ಯಕ್ತಿ ಕರ್ನಾಟಕದಲ್ಲಿ ಇಂಥ ವ್ಯಕ್ತಿ ಇಷ್ಟು ಮತಗಳಿಂದ ಗೆಲ್ತಾನೆ, ಇಂಥ ವ್ಯಕ್ತಿ ಇಷ್ಟು ಮತಗಳಿಂದ ಸೋಲ್ತಾನೆ ಅಂತ ಹೇಳಿ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಕಂಪ್ಲೀಟಾಗಿ ಲಾಕ್ ಮಾಡಿ ಸೀಲ್ ಮಾಡಿ ಇಟ್ಬಿಡಿ. ಚುನಾವಣೆ ಬಂದ ಮೇಲೆ ನೀವು ಹೇಳಿದ ಆ ಭವಿಷ್ಯ, ಬರೆದಂಥ ಭವಿಷ್ಯ ಮತ್ತು ಬಂದಂಥ ಫಲಿತಾಂಶ ಭವಿಷ್ಯಕ್ಕೂ ತಾಳೆ ಆದರೆ
ನಿಜವಾಗ್ಲೂ ಇಡೀ ಕರ್ನಾಟಕ ಅಲ್ಲ, ದೇಶದ ಜನ ನಿಮ್ಮನ್ನು ದೇವಮಾನವರೆಂದು, ನೀವು ಹೇಳುವ ಭವಿಷ್ಯವೇ ಸತ್ಯ ಎಂದು ನಂಬುವಂಥ ಕಾಲ. ಈಗ ಸುವರ್ಣ ಅವಕಾಶ ಬಂದಿದೆ. ಇದನ್ನು ಯಾರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಿ? ಬನ್ನಿ ಸ್ನೇಹಿತರೆ, ನಿಮ್ಮ ಭವಿಷ್ಯವನ್ನು ಲಿಖಿತದ ಮುಖಾಂತರ ಕಳುಹಿಸುವ ವಿಳಾಸ ಡಾಕ್ಟರ್ ಹುಲಿಕಲ್ ನಟರಾಜ್, ಸಂಸ್ಥಾಪಕ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 56-12-03 ಇಲ್ಲಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತೇನೆ. ನಿಮ್ಮ ಭವಿಷ್ಯ ನಮಗೆ ಬೇಕಾಗಿರೋದು 26 ದಯವಿಟ್ಟು ಕಳಿಸ್ಕೊಳ್ಳಿ. ನಿಮ್ಮ ಭವಿಷ್ಯವನ್ನು ನೀವು ಪರೀಕ್ಷೆಗೆ ಒಡ್ಡಿದ್ರೆ, ಅಲ್ಲಿ ಪಾಸ್ ಆದರೆ ಇಡೀ ಜಗತ್ತನ್ನು ಗೆಲ್ತೀರಿ. ನಮಸ್ಕಾರ. ಪೊಳ್ಳು ದೇವಮಾನವರು ಮತ್ತು ಜ್ಯೋತಿಷಿಗಳಿಗೆ ಬಹಿರಂಗ ಸವಾಲ್. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು, ದೊಡ್ಡಬಳ್ಳಾಪುರ, ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಆದ ನಾನು ಈ ಮೂಲಕ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ, ಮನುಷ್ಯ ಹುಟ್ಟಿದಾಗಿನಿಂದ ಭವಿಷ್ಯ ನೋಡಿಕೊಂಡು ಬಂದಿರುವ ಪೊಳ್ಳು ದೇವಮಾನವರು, ಜ್ಯೋತಿಷಿಗಳು, ಮಂತ್ರವಾದಿಗಳಿಗೆ ತಮ್ಮ ಭವಿಷ್ಯವಾಣಿಯ ಸತ್ಯಾಸತ್ಯತೆಗಳನ್ನು ಸಾಬೀತುಪಡಿಸುವ ಹಾಗೂ ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳುವ ಸುವರ್ಣ ಅವಕಾಶ ಒದಗಿ ಬಂದಿದೆ. ದೇಶದಲ್ಲಿ ಈಗ ಲೋಕಸಭಾ ಚುನಾವಣೆಯ ಬಿಸಿ ಜೋರಾಗಿದೆ. ಲಕ್ಷಾಂತರ ರೂಗಳು ಖರ್ಚಾಗುತ್ತಿದೆ. ಬಿಸಿಲ ಬೇಗೆ ಹಾಗೂ ಬರಗಾಲ ತಾಂಡವವಾಡುತ್ತಿರುವ ಈ ಸಂದರ್ಭದಲ್ಲಿಯೂ ರಾಜಕೀಯ ಭವಿಷ್ಯ ನುಡಿಯುವ ಮತ್ತು ಅಭ್ಯರ್ಥಿಗಳ ಸೋಲು ಗೆಲುವಿನ ಬುರುಡೆ ಬಿಡುವ ಪೊಳ್ಳು ಜ್ಯೋತಿಷಿಗಳ ಹಾವಳಿಯು ಅಷ್ಟೇ ಜೋರಾಗಿದೆ. ನನ್ನ ಬಹಿರಂಗ ಸವಾಲ್ ಏನೆಂದರೆ, ಮುಂದಿನ ಹಿಂದಿನ ಜನ್ಮ ಜನ್ಮಾಂತರಗಳ ಭವಿಷ್ಯ ನುಡಿಯುವ ಬದಲು 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ, ಯಾವ ಅಭ್ಯರ್ಥಿ, ಯಾವ ರಾಜ್ಯ, ಯಾವ ಕ್ಷೇತ್ರದಲ್ಲಿ ಎಷ್ಟು ಮತಗಳ ಅಂತರದಿಂದ ಸೋಲುತ್ತಾರೆ ಅಥವಾ ಗೆಲ್ಲುತ್ತಾರೆ ಎಂಬ ನಿಖರ ಭವಿಷ್ಯವನ್ನು ದಿನಾಂಕ 25/4/2024 ಸೀಲ್ ಮಾಡಿದ ಲಕೋಟೆಯೊಳಗೆ ನಮ್ಮ ವಿಳಾಸಕ್ಕೆ ಕಳುಹಿಸಲು ಪ್ರಾರ್ಥನೆ. ಅದನ್ನು ಫಲಿತಾಂಶ ಪೂರ್ಣಗೊಂಡ ನಂತರ 20 June 2024 ನೀವು ಮತ್ತು ನಮ್ಮ ಪರಿಷತ್ತಿನ ಕಾನೂನು ಸಲಹೆಗಾರರ ಮುಂದೆ ತಮ್ಮ ಲಕೋಟೆಯನ್ನು ಬಿಡುಗಡೆ ಮಾಡಲಾಗುತ್ತದೆ. ತಮ್ಮ ಭವಿಷ್ಯ ಹಾಗೂ ಚುನಾವಣೆಯ ಭವಿಷ್ಯ ನಿಖರವಾಗಿದ್ದರೆ ನಮ್ಮ ಪರಿಷತ್ತಿನ ವತಿಯಿಂದ 5,00,000 ಬಹುಮಾನವಾಗಿ ನೀಡಲಾಗುವುದು. ಭವಿಷ್ಯವಾಣಿ ಕಳಿಸಬೇಕಾದ ವಿಳಾಸ: ಹುಲಿಕಲ್ ನಟರಾಜ್, ಸಂಸ್ಥಾಪಕ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು, ದೊಡ್ಡಬಳ್ಳಾಪುರ, 56-12-03. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಡಾಕ್ಟರ್ ಹುಲಿಕಲ್ ನಟರಾಜ್.